रघुनाथाय नाथाय सीताय पतये नमः। रवि वरदराज हरीशा गगन ಈ ಯುವಕರು ನಾಲ್ಕು ಜನ ಮತ್ತು ಬೆಂಗಳೂರಿನಿಂದ ಒಂದು 19 ಜನ ಸೇರಿ ಒಂದು ಗುಂಪು ಉತ್ತರ ಪ್ರದೇಶದ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಸೈಕಲ್ನ ಮುಖಾಂತರ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಶುಭಾಶಯಗಳನ್ನು ಹಾರೈಸ್ತಾ ಇದ್ದೀವಿ ಈ ಧರ್ಮವನ್ನು ಸಂರಕ್ಷಿಸೋದ್ರಲ್ಲಿ ಈ ಹುಡುಗರು ಮಾಡ್ತಾ ಇರತಕ್ಕಂತ ಕೆಲಸ ದಾರಿಯುದ್ದಕ್ಕೂ ಇವರು ಧರ್ಮ ರಕ್ಷಣೆಯನ್ನು ಸಾರ್ಕೊಂಡು ಹೋಗ್ತಾರೆ ಇವರೆಲ್ಲರಿಗೂ ಕೂಡ ಆ ಭಗವಂತ ಹೆಚ್ಚಿನ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಬಯಸ್ತೇನೆ ಬಂಗಾರಪೇಟೆಯಿಂದ ನಾವು ಅಯೋಧ್ಯೆನ ಸೈಕಲ್ ಮುಖಾಂತರ ಹೊರಡ್ತಾ ಇದ್ದೀವಿ ಏನಪ್ಪ ಇವರು ಇಷ್ಟೆಲ್ಲ ಕಷ್ಟಪಟ್ಟು ಹೋಗಬೇಕಾ ಅಂತ ಎಲ್ಲರಿಗೂ ಒಂದಿದು ಆದರೆ ನಮ್ಮ ಧರ್ಮ ರಕ್ಷಣೆ ಆಗಿರಬಹುದು ನಮ್ಮ ನಮ್ಮನ್ನ ನೋಡಿ ಬೇರೆಯವರ ಸ್ಫೂರ್ತಿ ತಗೊಳ್ಳೋದಾಗಿರಬಹುದು ಅಥವಾ ನಾವು ಶಕ್ತರಾಗಿದೀವ ಅಥವಾ ಆರೋಗ್ಯವಾಗಿದೀರಾ ಅಂತ ಒಂದು ಪರಿಶೀಲನೆ ಮಾಡ್ಕೊಳ್ಳೋ ಒಂದು ಉದ್ದೇಶ ಇರಬಹುದು ನಾವು ಆಗಾಗ ತಿರುಪತಿ ಧರ್ಮಸ್ಥಳ ಸೈಕಲಲ್ಲಿ ಮಾಡ್ತಿದ್ವಿ ಅಯೋಧ್ಯೆದು ಯಾವಾಗ ಅನೌನ್ಸ್ಮೆಂಟ್ ಆಯಿತು ದೇವಸ್ಥಾನ ಆಗುತ್ತೆ ಅಂತ ನಾವು ಅವತ್ತು ನಿಶ್ಚಯ ಮಾಡಿದ್ದು ನಮ್ಮ ನಾವೇನು ಸೈಕಲಲ್ಲಿ ಯಾವಾಗಲೂ ತಂಡ ಹೋಗ್ತಿದ್ವಿ ಆ ತಂಡ ಅವತ್ತು ನಿಶ್ಚಯ ಮಾಡಿದ್ದು ನಾವು ಅಯೋಧ್ಯೆ 2024 ಕ್ಕೆ ದೇವಸ್ಥಾನ ಓಪನಿಂಗ್ ಇದೆ ಆ ವಿಜಯದಶಮಿ ಅಂದು ನಮಗೆ ಸ್ವಲ್ಪ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಒಂದು 2-3 ದಿನ ರಜಾ ಸಿಗುತ್ತಲ್ಲ ಆ ಟೈಮಲ್ಲಿ ನಾವು ಅದನ್ನು ಪ್ಲ್ಯಾನ್ ಮಾಡೋಣ ಅಂತ ಅವತ್ತು ನಿಶ್ಚಯ ಮಾಡ್ಕೊಂಡ್ವಿ ನಾವು ಇವತ್ತು ಬಂಗಾರಪೇಟೆಯಿಂದ 4 ಜನ ಹೊರಡ್ತಿದ್ವಿ ವೈಟ್ ಫೀಲ್ಡ್ ಇಮ್ಮಡಹಳ್ಳಿಯಿಂದ ಅಲ್ಲಿ ನಾಗೊಂಡಹಳ್ಳಿ ಅಂತ ಒಂದು ಊರು ಬರುತ್ತೆ ಅಲ್ಲಿಂದ 9 ಜನ ಬರ್ತಿದ್ವಿ ನಾವೆಲ್ಲ ಸೇರ್ಕೊಂಡು ಅಯೋಧ್ಯೆನ ತಲುಪೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೈಕಲ್ ಯಾತ್ರೆ ಏನಿದೆ 2021 ಇದೇ ತಿಂಗಳಾದ ಅಕ್ಟೋಬರ್ನಲ್ಲೇ ಧರ್ಮಸ್ಥಳದಲ್ಲಿ ನಾವು ಈ ಯಾತ್ರೆಯನ್ನು ಅಲ್ಲೇ ಡಿಸೈಡ್ ಆಗಿದ್ವಿ ಇದಕ್ಕೆ ಸ್ಫೂರ್ತಿ ನಮ್ಮ ಶ್ರೀರಾಮನಾದ ನಮ್ಮ ರಾಮಲಲ್ಲ ಅಯೋಧ್ಯೆ ಶ್ರೀರಾಮನೇ ಇದು ನಮ್ಮ ಕೈಯಲ್ಲಿ ಏನಿಲ್ಲ ಅವರು ನಮ್ಮನ್ನು ಕರ್ಸ್ಕೊಂತಾರದ್ರಿಂದ ಇದೆಲ್ಲ ಅವ್ರಿಗೇನೆ ಸೇರಬೇಕು ನಾವು ಇವತ್ತು ಇಲ್ಲಿ ಏನು ಭೂಮಿ ಮೇಲಿದ್ದೀವಿ ಇದಕ್ಕೆ ಆದರ್ಶ ನಮ್ಮ ಶ್ರೀರಾಮನೇ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಆಚರಣೆ ವಿಚಾರಣೆ ಏನಿದೆ ನಾವು ಇದನ್ನು ನಾವು ಪ್ರತಿಯೊಬ್ಬರೂ ಮುಂದಿನ ಪೀಳಿಗೆಗೆ ನಾವು ಅದನ್ನು ಉಳಿಸ್ಕೊಂಡು ಹೋಗ್ತಾಬೇಕು ಉಳಿಸ್ಕೊಂಡು ಹೋಗಬೇಕು ಅದಾದ್ರಿಂದ ನಮ್ಮ ಈ ಒಂದು ಯಾತ್ರೆಯಿಂದ ಒಂದು ಇನ್ಸ್ಪಿರೇಷನ್ ಒಂದು ಯೂತ್ ಶಿವಾಜಿ ಶಾಖೆಯ ಸ್ವಯಂ ಸೇವಕರು ಈಗ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ ನಾವು 4 ಜನ ಇಲ್ಲಿಂದ ಹೊರಡ್ತಾ ಇದ್ದೀವಿ ಇಮ್ಮಡಿಹಳ್ಳಿಯಿಂದ 9 ಜನ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಇದು ಈಗಲೇ ಶುರು ಆಗಿರೋಂಥದ್ದಲ್ಲ ಸುಮಾರು ಒಂದು 15 ವರ್ಷದಿಂದ ಹೋಗ್ತಾ ಇದ್ದೀವಿ 15 ವರ್ಷದ ಹಿಂದೆಗಡೆ ಹಿರಿಯ ಸ್ವಯಂ ಸೇವಕರು ಹೋಗ್ತಾ ಇದ್ರು ತಿರುಪತಿಗೆ ಅಥವಾ ಇನ್ಯಾವುದೋ ತೀರ್ಥಕ್ಷೇತ್ರಗಳಿಗೆ ನಾವು ಸುಮಾರು ಒಂದು 10 ವರ್ಷದಿಂದ ಹೋಗ್ತಾ ಇದ್ದೀವಿ ತಿರುಪತಿಗೆ ಒಂದು 5 ಬಾರಿ ಹೋಗಿದ್ದೀವಿ ಧರ್ಮಸ್ಥಳಕ್ಕೆ 1 ಬಾರಿ ಹೋಗಿದ್ದೀವಿ ಆ ಧರ್ಮಸ್ಥಳದಲ್ಲಿ ನಿಶ್ಚಯ ಮಾಡಿದ್ವಿ ಅಯೋಧ್ಯೆ ಮುಗಿದ ನಂತರ ಅಲ್ಲಿಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ವಿ 3 ವರ್ಷದ ಹಿಂದೆಗಡೆ ಸೊ ಅದರಿಂದ ಇವತ್ತು ಹೋಗಬೇಕು ಅಂತ ನಿಶ್ಚಯ ಆಗಿತ್ತು ಸೊ ಅದರಿಂದ ಹೊರಟು ಈ ಹಿಂದೂ ಧರ್ಮದ ಒಂದು ಸಂಸ್ಕೃತಿ ಬರ್ತಾ ಬರ್ತಾ ನಶಿಂಚಿ ಕಡಿಮೆ ಆಗ್ತಾ ಇದೆ ಇಂಥ ಯುವಕರು ಮುಂದೆ ಬಂದು ನಮ್ಮ ಧರ್ಮ ಪರಿರಕ್ಷಣೆ ನಮ್ಮ ರಾಮಲಲ್ಲ ಆಶೀರ್ವಾದದಿಂದ ಈ ಮಕ್ಕಳೆಲ್ಲ ಇವಾಗ ಹತ್ತಿರತ್ತ ಒಂದು 2000 ಕಿಲೋಮೀಟ್ರ್ ಇರಬಹುದು ಧೈರ್ಯದಿಂದ ಇವರು ಪ್ರಯಾಣ ಮಾಡಿ ರಾಮಲಲ್ಲ ದರ್ಶನ ಮಾಡಿಕೊಂಡು ಬರಲಂತ ನಾನು ಆಶೀರ್ವಾದನ ಮಾಡ್ತೀನಿ ಇಂಥ ಗುಂಪುಗಳು ಇಂಥ ಒಂದು ವಿಧವಾದ ಸಭೆಗಳು ಹಿಂದೂ ಧರ್ಮದ ಪರಿರಕ್ಷಣೆಗೆ ಇನ್ನೂ ಬೆಳೀಬೇಕು ಅಂತ ಹೇಳಿಬಿಟ್ಟು ಆ ಶ್ರೀರಾಮನ ನಾನು ಕೋರ್ತಾ ಇದ್ದೆ ಬಂಗಾರಪೇಟೆಯಿಂದ ಅಯೋಧ್ಯೆಗೆ ಸೈಕಲ್ ಮುಖಾಂತರ ಯಾತ್ರೆಯನ್ನು ಬೆಳೆಸ್ತಾ ಇದ್ದಾರೆ ಇದು ಚಿಕ್ಕ ವಿಚಾರ ಅಲ್ಲ ಅತಿ ದೊಡ್ಡ ವಿಚಾರ ಸುಮಾರು 2000 ಕಿಲೋಮೀಟರ್ಸ್ ಇದೆ ಅದನ್ನು ಸೈಕಲಲ್ಲಿ ಹೋಗುವಂಥದ್ದು ದೊಡ್ಡ ಸಾಹಸ ಆ ಸಾಹಸಕ್ಕೆ ನಮ್ಮ ಬಂಗಾರಪೇಟೆಯಿಂದ 4 ಜನ ಮತ್ತು ವೈಟ್ ಫೀಲ್ಡ್ ಇಮ್ಮಡಹಳ್ಳಿಯಿಂದ ಒಂದು 9 ಜನ ಒಟ್ಟು ಇವರೆಲ್ಲ ಹೋಗ್ತಿದ್ದಾರೆ ಇವ್ರಿಗೆಲ್ಲ ಶ್ರೀರಾಮಚಂದ್ರ ಪ್ರಭು ಶಕ್ತಿ ಆಯುರ ಆರೋಗ್ಯ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ